तन्ना गुरुविना विरुद्ध वागीने शिष्य तिरुगी बिद्दिदाने आप्त शिष्य अंत इवनु तिरुगी बिद्दिबिट्टिदाने माजी सचिव विरुद्ध शिष्य इदीग बहिरंग आरोप मुनिरत्न विरुद्ध माजी सचिव मुनिरत्न आर आर नगर शासक इवर विरुद्ध शिष्य हनी ट्रैप आरोप मुनिरत्न कॉर्पोरेटर बेदरस्ता कॉर्पोरेटर होगोदु निंदु ईस्ट वन कलर पिक्चर इदे रिलीज अंत हेळ्ता इद्दरु अंत शिष्य आरोप शिष्य माडुत्तिरो आरोप इदु पिक्चर बिडबेका बिडला निम्मदु पिक्चर इदे नम्म हत्र इल्ल नन्न जोते केलस माड्तीय सुम्मने एनु कथे केलस माड्रे सरि इल्ल अंद्रे ईस्ट वन कलर पिक्चर रिलीज माड्बिड्तीनि अंत इदे मुनिरत्न हेदरिस्ता इद्दरु अंत शिष्य आरोप माड्तिरोदु आर आर नगर एला कॉर्पोरेटर हेदरस्ता एरडु स्टुडियो माड्कोंडिद्रु इवरु हनी ट्रैप माड़ोके अंत स्टुडियो माड़िकोंडिद्रु जे पी पार्क विद्यारण्यपुरदल्लि स्टुडियोन माड़िकोंडिद्रु मुनिरत्न अवरु सचिवरादाग एनु केलस माड्लिल्ल अंत गुरुविन विरुद्धवागिने शिष्य वेलु नायकर गंभीर आरोपवन्नु माडिदारे निन्ने कांग्रेस सेर्पडे वेळे भाषणदल्लि बहिरंग आरोपवन्नु वेलु नायकर माडिदारे ನಮ್ಮ ಶಾಸಕರು ನಿಜವಾದ ಕೆಲಸ ಮಾಡ್ಬಿಟ್ಟು ಫಿಲಂ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಎಲ್ಲ ಜನರನ್ನು ಎದುರಿಸಕ್ಕೆ ಈಸ್ಟ್ಮನ್ ಕಲರ್ ಪಿಕ್ಚರ್ಸ್ ಪರ್ಸನಲ್ ಆಗಿ ತಗೊಂತಾರೆ ಅಂತ ಅದಕ್ಕೆ ಒಂದು ಎರಡು ಮೂರು ಸ್ಟುಡಿಯೋ ಸೆಟಪ್ ಮಾಡಿಕಿದ್ರು ಇಲ್ಲಿ ಜೆ ಪಿ ಪಾರ್ಕ್ ಸರ್ ನಮಗೆ ಜನರು ಮುಖ ತೋರಿಸಕ್ಕೆ ಎದುರಿಗೆ ಆಗ್ತಾ ಇದೆ ಭಯ ಆಗ್ತಾ ಇದೆ ಹೆಂಗೆ ನಾವು ಎಲೆಕ್ಷನ್ ಹೋಗೋದು ಅಂತ ಸ್ವಲ್ಪ ಮಂತ್ರ ಇಟ್ಕೊಂಡಿದ್ರು ಕೆಲವೊಂದು ಕಾರ್ಪೊರೇಟರ್ ಕರೆಸಿ ಎದುರಿಸಿದ್ರು ನಿಂದು ಈಸ್ಟ್ ಬ್ಯಾಂಕ್ ಎಲ್ಲ ಪಿಕ್ಚರ್ ತೆಗೆದಿದ್ದೀನಿ ಕಾರ್ಪೊರೇಟರ್ ಕರೆಸಿ ಆ ಫಿಲಂ ಪ್ರೊಡ್ಯೂಸರ್ ಅಂತ ಒಬ್ಬೊಬ್ಬರನ್ನೇ ಕರೆದು ಈಸ್ಟ್ ಬ್ಯಾಂಕ್ ಎಲ್ಲ ಪಿಕ್ಚರ್ ನೀವು ತೆಗೆದಿದ್ದೀನಿ ಪಿಡಿಎಲ್ ಕೊಡ್ಬೇಕು ನನ್ನ ಜೊತೆ ಕೆಲಸ ಮಾಡ್ತೀಯ ಅಂತ ಒಬ್ಬೊಬ್ಬರಿಗೆ ಎದುರಿಸಿದಾಗ ಏನ್ ಮಾಡ್ತಾರೆ ಯಾರು ಒಂದೇ ಹೇಳಿದ್ರು ಎಲ್ಲರೂ ಅಲ್ಲ ಈಗೇನು ನಾವು ಸೇರ್ಪಡೆ ಆಗಿದ್ದೀವಿ ಯಾರು ಯಾರು ಯಾವ ಹಾಕೊಂಡಿದ್ದು ಸಿಗ್ಲಿಲ್ಲ ಆತರ ಎದುರ್ತಾ ಇದ್ರು ಅವ ಗೊತ್ತಾಯ್ತು ನಮ್ಮ ಶಾಸಕರು ನಿಜವಾದ ಕೆಲಸ ಮಾಡ್ಬಿಟ್ಟು ಫಿಲಂ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಎಲ್ಲ ಜನರನ್ನು ಎದುರಿಸಕ್ಕೆ ಈಸ್ಟ್ ಮ್ಯಾನ್ ಕಲರ್ ಪಿಕ್ಚರ್ಸ್ ಪರ್ಸನಲ್ ಆಗಿ ತಗೊಂತಾರೆ ಅಂತ ಅದಕ್ಕೆ ಒಂದು ಎರಡು ಮೂರು ಸ್ಟುಡಿಯೋ ಸೆಟಪ್ ಮಾಡಿಕಿದ್ರು ಇಲ್ಲಿ ಜೆ ಪಿ ಪಾರ್ಕ್ ಒಂದು ಸ್ಟುಡಿಯೋ ವಿದ್ಯಾನಗರದಲ್ಲಿ ಒಂದು ಸ್ಟುಡಿಯೋ ಯಾರಾದರೂ ಅವ್ರಿಗೆ ಏನಾದ್ರು ಡೌಟ್ ಬಂದ್ರೆ ಹೆಣ್ಮಕ್ಳನ್ನ ಅವ್ರು ಸವಾಸ ಮಾಡಿಸಿ ಫೋನ್ ಅಲ್ಲಿ ಡ್ರಾಪ್ ಮಾಡಿಸಿ ಅಲ್ಲಿ ಡ್ರಾಪ್ ಮಾಡಿಸೋದು ಇಂಥವ್ ಕೆಲಸಕ್ಕೆ ಕೆಲಸದ್ರು ಅವ್ರು ನಾನು ಯೋಚನೆ ಮಾಡಿದೆ ಮುನಿರತ್ನ ಅವರು ಫಸ್ಟ್ ಸಿನಿಮಾ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಆಂಟಿ ಪ್ರಿನ್ಸ್ ಆ ಚಲನ ಪಿಕ್ಚರ್ ಫಸ್ಟ್ ಪ್ರೊಡ್ಯೂಸರ್ ಮಾಡಿದ್ರು ಆಂಟಿ ಪ್ರಿನ್ಸ್ ಅಂತ ಹೇಳಿದ್ರು ಅವರು ಮಿನಿಸ್ಟರ್ ಆದ್ಮೇಲೆ ನಾನು ಕಂಡಿತ್ತು ಯಾವಾಗಾದ್ರೂ ಅವ್ರು ಮಿನಿಸ್ಟರ್ ಚೇಂಬರ್ ಬಂದ್ಲಿ ಅವ್ರು 4 ಗಂಟೆಗೆ ಬಂದಿರು ಇದವ್ರು ಮಾಡಿದ ಕೆಲಸ ಮಿನಿಸ್ಟರ್ ಅಂತ ಹೇಳಿದ್ರೆ ನಾವು ಆರು ಕೋಟಿ ಕನ್ನಡಿಗರಿದ್ದೀವಿ ನಾವು 6-7 ಕೋಟಿ ಜನ ಜನಸಂಖ್ಯೆ ಇದೆ ಒಂದೇ ಒಂದು ಇದೆ ಅವ್ರಿಗೆ 365 ದಿನ ದುಡಿದ್ರು ನಮ್ಮ ಟೈಮ್ ಸಾಲ ಒಬ್ಬ ಮಿನಿಸ್ಟರ್ ಅಂತ ಹೇಳಿದ್ಮೇಲೆ ಅಷ್ಟು ಕೆಲಸ ಇರ್ತವೆ ನಮ್ಗೆ ಲೀಡರ್ಸ್ ಕೊಡ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ವೇಲು ನಾಯ್ಕರ್ ಆರ್ ಆರ್ ನಗರದ ಶಾಸಕ ಮತ್ತು ಮಾಜಿ ಸಚಿವ ಹಾಗೂ ಸಿನಿಮಾ ನಿರ್ಮಾಪಕ ಮುನಿರತ್ನ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮಹಿಳೆಯರನ್ನು ಬಳಸಿಕೊಂಡು ಇವರೆಲ್ಲ ಕಾರ್ಪೊರೇಟರ್ಗಳಿಗೆ ಹನಿ ಟ್ರ್ಯಾಪ್ ಮಾಡಿ ಆ ಮೂಲಕವಾಗಿ ಹೆದರಿಸ್ತಾ ಇದ್ದರು ಈಸ್ಟ್ ಮನ್ ಕಲರ್ ಪಿಕ್ಚರ್ ಇದರಿಂದ ರಿಲೀಸ್ ಮಾಡಲಾ ಎಲೆಕ್ಷನ್ ಟೈಮ್ ಬಂದಾಗ ಅವರಿಗೆ ಹೆದರಿಸಿ ಬೆದರಿಸ್ತಾ ಇದ್ದರು ಇವರು ಅಂಥೇಳಿ ವೇಲು ನಾಯ್ಕರ್ ಗಂಭೀರ ಆರೋಪ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿಬಿಟ್ಟು ವೇಲು ನಾಯ್ಕರ್ ಅವರು ಬಹಿರಂಗವಾಗಿ ಯಾವುದೋ ಒಂದು ಕಡೆ ಏನೋ ಪ್ರೆಸ್ ಮೀಟಲ್ಲೇನೋ ಬಂದು ಅಥವಾ ಎಲ್ಲೋ ಒಂದು ದೂರು ಕೋಟ್ ಮಾಡಿರೋದಲ್ಲ ಸುಮಾರು ಜನ ಸೇರಿದ್ದಾರಲ್ಲಿ ಅಲ್ಲಿ ಒಂದು ಭಾಷಣವನ್ನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ರಂತೆ ವೇಲು ನಾಯ್ಕರ್ ಇಷ್ಟು ದಿನ ಇದೆಲ್ಲ ಗೊತ್ತಿದ್ದೂ ಆ ಪಾರ್ಟಲ್ಲಿದ್ದ ಆರಾಮಾಗಿದ್ದಿರಂತ ರವಕಂತ್ ನಿನ್ನೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುತ್ತೆ ಕ್ಷೇತ್ರದಲ್ಲಿ ಅಲ್ಲಿ ಇರುವಂತಹ ಕ್ಷೇತ್ರದಲ್ಲಿ ಬರುವಂತಹ ಮಾಜಿ ಕಾರ್ಪೊರೇಟರ್ಗಳು ಹಿಂದೆ ಶಾಸಕರಾಗಿರುವಂತಹ ಮುನಿರತ್ನ ಅವರ ಜೊತೆಗೆ ಇದ್ದಂತವರು ವೇಲು ನಾಯ್ಕರ್ ಮೋಹನ್ ಕುಮಾರ್ ಸೇರಿ
ಎಲ್ಲರೂ ಕೂಡ ಮುನರತ್ನ ಅವರ ಜೊತೆಗೆ ಇದ್ದಂತವರು. ಕಾಂಗ್ರೆಸ್ ನಲ್ಲಿ ಇದ್ದಾಗಲೂ ಕೂಡ ಅವರ ಜೊತೆಗೆ ಇದ್ರು, ಬಿಜೆಪಿಗೆ ಹೋದಾಗಲೂ ಕೂಡ ಅವ್ರ ಜೊತೆಗೆ ಹೋಗಿದ್ರು, ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೆ ಕೆಲಸ ಮಾಡಿದಂತವರು. ಈಗ ಎಲ್ಲರೂ ಕೂಡ ಒಟ್ಟಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗಿದ್ದಾರೆ, ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಶಾಸಕರ ವಿರುದ್ಧವಾಗಿ ವೇಲು ನಾಯ್ಕರವರು ಗಂಭೀರವಾದಂತಹ ಆರೋಪಗಳನ್ನ ಆ ಭಾಷಣದಲ್ಲಿ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲ ಸುದ್ದಿಗೋಷ್ಠಿ ಎಲ್ಲ ಅಥವಾ ಯಾರ ಬಳಿನೂ ಅವರು ಮಾತನಾಡಿಲ್ಲ, ಬಹಿರಂಗ ಸಭೆಯಲ್ಲಿ ಅವರು ಭಾಷಣವನ್ನ ಮಾಡಿದ್ದಾರೆ. ಶಾಸಕರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳನ್ನ ಅಲ್ಲಿ ಬಹಿರಂಗ ಸಭೆಯಲ್ಲಿ ಮಾಡಿರುವಂತದ್ದು. ಶಾಸಕರು ಹಿಂದೆ ನಮ್ಮನ್ನ ಅಂದ್ರೆ ಕಾರ್ಪೊರೇಟರ್ಗಳು ಯಾರಿದ್ರು, ವೇಲು ನಾಯ್ಕರು ಮತ್ತೆ ಅವರ ಟೀಮ್ ತಂಡದ ಸದಸ್ಯರು ಏನಿದ್ರು, ಮಾಜಿ ಕಾರ್ಪೊರೇಟರ್ಗಳು, ಅವರೆಲ್ಲರನ್ನೂ ಕೂಡ ಎದುರಿಸಿ ನಮ್ಮನ್ನ ಬಳಸ್ಕೊಳ್ತಾ ಇದ್ರು. ಅಂದ್ರೆ ನಿಮ್ಮನ್ನ ನೀವು ಜೊತೆನಲ್ಲಿದ್ದು ಕೆಲಸವನ್ನ ಮಾಡ್ತೀರಾ ಅಥವಾ ನಿಮ್ಮ ಈಸ್ಟ್ಮನ್ ಕಲರ್ ಪಿಕ್ಚರ್ ಗಳನ್ನ ಬಿಡುಗಡೆ ಮಾಡ್ಬೇಕಾ ಅಂತ ಹೇಳಿ ನಮ್ಮನ್ನ ಎದುರಿಸ್ತಾ ಇದ್ರು ಅನ್ನುವಂಥದ್ದು ಅಲ್ಲಿ ಅವರ ಬಹಿರಂಗ ಭಾಷಣದಲ್ಲಿ ವ್ಯಕ್ತವಾಗತ್ತೆ. ಅಂದ್ರೆ ಮುನರತ್ನ ಅವರು ಮಾಜಿ ಪಾಲಿಕೆ ಸದಸ್ಯರನ್ನ ಎದುರಿಸ್ಕೊಂಡು ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ರು, ಅವರನ್ನ ಮುಂದಿಟ್ಕೊಂಡೇ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಇಲ್ಲಿಂದ ಹೊರಗ್ ಬಿದ್ದಿದೆ. ಅಂದ್ರೆ ಹಿಂದೆ ಇವ್ರ ಜೊತೆಗೆ ಇದ್ದಂತವ್ರು ಇವರೆಲ್ಲರೂ ಕೂಡ ಮುನರತ್ನ ಅವರ ಬಗ್ಗೆ ಯಾಕೆ ಆ ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ರು. ಈಗೇನೋ ಕಾಂಗ್ರೆಸ್ ನೀವು ಹೇಳಿದಾಗೆ ನಿನ್ನೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದ ನಂತರ ಈ ಬಹಿರಂಗ ಸಭೆಯಲ್ಲೇ ಮಾತನಾಡಿದ್ದಾರೆ, ಹಿಂದೆ ಗೊತ್ತಿತ್ತಲ್ಲ, ಯಾಕೆ ಅಲ್ಲಿಂದ ಹೊರಬರುವಂತ ಒಂದು ಕೆಲಸವನ್ನ ಮಾಡ್ಲಿಲ್ಲ ಅಥವಾ ಮುನರತ್ನ ಅವರ ವಿರುದ್ಧವಾಗಿ ದೂರನ್ನ ಕೊಡ್ಲಿಲ್ಲ. ಈಗ ವೇಲು ನಾಯ್ಕರದು ಅವಕಾಶ ಇತ್ತು ಮಾಡಬಹುದಿತ್ತು. ಇವರು ಕಾರ್ಪೊರೇಟರ್ಗಳನ್ನ ಎದುರಿಸ್ತಾ ಇದ್ರು ಅಂತ ವೇಲು ನಾಯ್ಕರ್ ಹೇಳಿದಾರಲ್ಲ ಶಿವು, ಈಗ ವೇಲು ನಾಯ್ಕರ್ ಅವರದು ಈಸ್ಟ್ಮನ್ ಪಿಕ್ಚರ್ ಇದೆ ಅಂತ ಯಾವತ್ತಾದ್ರೂ ಹೆದರಿಸಿದ್ರಂತ, ಅವ್ರಿಗೆ ಪರ್ಸ್ನಲ್ಲಿ ಈಸ್ಟ್ಮನ್ ಕಲರ್ ಪಿಕ್ಚರ್ ವೇಲು ನಾಯ್ಕರ್ ಇತ್ತಂತ ಮುನಿರತ್ನ ಅವ್ರ ಹತ್ರ? ರಮಕಾಂತ್, ಇಲ್ಲಿ ವೇಲು ನಾಯ್ಕರ್ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇಲ್ಲ ಅವರು. ಜೊತೆಗೆ ಎಲ್ಲ ಮಾಜಿ ಪಾಲಿಕೆ ಸದಸ್ಯರು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಅವರ ತಂಡದ ಸದಸ್ಯರು, ಸ್ನೇಹಿತರು ಏನಿದ್ದಾರೆ ಪಾಲಿಕೆ ಸದಸ್ಯರು, ಎಲ್ರದ್ದು ಕೂಡ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ರು ಅನ್ನೋ ಆರೋಪವನ್ನ ಮಾಡಿದ್ದಾರೆ. ಅಲ್ಲಿಗೆ ಆರೋಪವನ್ನ ಮಾಡಿದ್ದಾರೆ ಅಂದ್ರೆ ನೀವ್ ಹೇಳದಾಗೆ ವೇಲು ನಾಯ್ಕರವರನ್ನು ಕೂಡ ಎದುರಿಸಿರ್ಬಹುದು, ಯಾಕಂದ್ರೆ ಅದನ್ನ ನಾವು ಇಲ್ಲಿ ಅವರೇ ಬಹಿರಂಗವಾಗಿ ಹೊರಹಾಕಿರೋದ್ರಿಂದ ಅವರು ಕೂಡ ಅದರಲ್ಲಿ ಇದ್ರ ಯಾವ ಕಾರಣಕ್ಕಾಗಿ ಮುನರತ್ನ ಅವರ ಮೇಲೆ ಈ ರೀತಿಯಾದಂತ ಆರೋಪವನ್ನ ಮಾಡಿದ್ರು, ಇವಾಗ್ಲೂ ಕೂಡ ರೀತಿಯಾಗಿ ಮುನರತ್ನ ಅವ್ರು ನಡ್ಕೋತಾ ಇದ್ರ ಅಥವಾ ಅವರ ಮೇಲೆ ಆರೋಪ ಮಾಡಬೇಕು ಅನ್ನುವಂತ ಕಾರಣಕ್ಕೆ ವೇಲು ನಾಯ್ಕರ್ ಅವರು ಈ ರೀತಿಯಾಗಿ ಆರೋಪಗಳನ್ನ ಮಾಡಿದ್ರ ಅದು ವೇಲು ಅವರಿಂದಲೇ ಅವರೇ ಹೇಳ್ಬೇಕಾಗತ್ತೆ ಇದನ್ನ. ಆದ್ರೆ ಮುನರತ್ನ ಅವ್ರು ಈ ರೀತಿಯಾಗಿ ಮಾಡ್ತಾ ಇದ್ರು, ಅನಿಟ್ರ್ಯಾಪ್ ಮಾಡ್ತಾ ಇದ್ರು, ಬಳಸ್ಕೊಳ್ತಾ ಇದ್ರು, ಈಸ್ಟ್ಮನ್ ಕಲರ್ ಪಿಕ್ಚರ್ ಬಿಡ್ಲ ಅಂತ ಹೇಳಿ ಎದುರಿಸ್ತಾ ಇದ್ರು ಅನ್ನುವಂತ ಆರೋಪಗಳನ್ನ ಮಾಡಿದಾರಲ್ಲ, ಇದ್ರ ಬಗ್ಗೆ ಗಂಭೀರವಾಗಿ ಇದನ್ನ ತೆಗೆದುಕೊಳ್ಬೇಕಾಗತ್ತೆ ಸರ್ಕಾರ ಕೂಡ. ಬಾಂಬೆ ಬಾಯ್ಸ್ ಅಂತ ಈಗ ಶಿವು, ಬಾಂಬೆ ಬಾಯ್ಸ್ ಅಂತ ಪ್ರಖ್ಯಾತರಾದವರಲ್ಲಿ ಮುನಿರತ್ನ ಅವರು ಕೂಡ ಇದ್ದಾರೆ. ಸೊ ಮುನಿರತ್ನ ಅವರು ಹಿಂದೆ ಕೆಂಪಣ್ಣ ಅವರು 40% ಆರೋಪ ಎಲ್ಲ ಮಾಡಿದಾಗ ಮಾನನಷ್ಟ, ನನಗೆ ಮಾನ ನಷ್ಟ ಆಗಿಬಿಟ್ಟಿದೆ ಅಂತೆಲ್ಲ ಕೇಸು ಕೋರ್ಟ್ ಎಲ್ಲ ಹೋಗಿದ್ರು ಮುನಿರತ್ನ ಅವರು. ಈಗ ವೇಲು ನಾಯ್ಕರ್ ಈ ರೀತಿ ಬಹಿರಂಗವಾಗಿ ಈ ಥರ ಹೇಳಿದ ಮೇಲೂ ಕೂಡ ಮುನಿರತ್ನ ಅವರು ಮೌನವಾಗಿದ್ದಾರಾ ಇಲ್ಲ ಏನಾದರೂ ಆ್ಯಕ್ಷನ್ಗೆ ಇಳಿತಾ ಇದ್ದಾರಾ ಅಥವಾ ರಿಯಾಕ್ಟ್ ಮಾಡಿದ್ದಾರಾ ಅಂತ ಶಿವು? ರಮಕಾಂತ್, ಇದು ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗುವಂತಹ ಸಂದರ್ಭದಲ್ಲಿ ಬಹಿರಂಗ ಸಭೆಯಲ್ಲಿ ವೇಲು ನಾಯ್ಕರ್ ಅವರು ಈ ಆರೋಪಗಳನ್ನ ಮಾಡಿದ್ದಾರೆ, ಭಾಷಣದ ವೇಳೆ ಮಾಡಿದ್ದಾರೆ. ಈಗ ಮುನರತ್ನ ಅವರು ಇದರ ಬಗ್ಗೆ ಏನು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಯಾಕಂದ್ರೆ ನಿನ್ನೆ ಆಗಿರೋದು ಈಗಷ್ಟೇ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಪಾಲಿಕೆ ಸದಸ್ಯರನ್ನ ಈ ರೀತಿಯಾಗಿ ಎದುರಿಸಿ ಅವರು ತಮ್ಮ ಜೊತೆ ಇಟ್ಕೊಂಡಿದ್ರ ಅಥವಾ ವೇಲು ನಾಯ್ಕರ್ ಅವರು ಮುನರತ್ನ ಅವರ ವಿರುದ್ಧವಾಗಿ ವೈಯಕ್ತಿಕ ಕಾರಣಗಳಿಗಾಗಿ ಆರೋಪವನ್ನ ಮಾಡ್ತಾ ಇದಾರ ಅನ್ನುವಂಥದ್ದು ಇಲ್ಲಿ ಹೊರಗ್ ಬರ್ಬೇಕಾಗತ್ತೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ, ಇದ್ರ ನಿಜ ಇದೆಯಾ ಅಥವಾ ವೇಲು ನಾಯ್ಕರ್ ಹೇಳ್ತಾ ಇರುವಂತದ್ದು ಸುಳ್ಳ ಅಥವಾ ವೈಯಕ್ತಿಕ ಕಾರಣಗಳಿಗಾಗಿ ರಾಜಕೀಯ ಕಾರಣಗಳಿಗಾಗಿ ಮುನರತ್ನ ಅವರ ಮೇಲೆ ಆರೋಪಗಳನ್ನ ಮಾಡ್ತಾ ಇದಾರ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದ್ರಿಂದ ಮುನರತ್ನ ಅವ್ರ ಮೇಲೆ ಈ ರೀತಿಯಾದಂತ ಆರೋಪಗಳನ್ನ ಮಾಡ್ತಾ ಇದಾರ, ಇಲ್ಲ ನಿಜವಾಗ್ಲೂ ಮುನರತ್ನ ಅವರಿಂದ ಈ ರೀತಿಯಾದಂತ ಎದರಿಕೆ ಬೆದರಿಕೆಗೆ ಇವರು ಒಳಗಾಗಿದ್ರ ಅನ್ನುವಂಥದ್ದು ಹೊರಗ್ ಬರ್ಬೇಕಲ್ಲ. ಅದಕ್ಕೆ ಸರ್ಕಾರ ಇದನ್ನ ಗಂಭೀರವಾಗಿ ನೋಡ್ಬೇಕಾಗತ್ತೆ, ಇದ್ರ ಬಗ್ಗೆ ದೂರು ದಾಖಲಾಗ್ಬೇಕಾಗತ್ತೆ. ಇನ್ನು ಈ ರೀತಿಯಾದಂತ ಆರೋಪಗಳು ಬಂದಾಗ
ಅದರ ಹಿಂದೆ ಸಾಧಕ ಬಾಧಕಗಳೇನು ಸತ್ಯ ಸುಳ್ಳುಗಳೇನು ಎಲ್ಲವೂ ಕೂಡ ಹೊರಗೆ ಬರಬೇಕಲ್ಲ ಹಾಗಾಗಿ ಮೊದಲು ಇದ್ರ ಬಗ್ಗೆ ದೂರು ದಾಖಲು ಮಾಡಬೇಕಾಗತ್ತೆ ನಂತರ ಪರಿಶೀಲನೆ ಮಾಡಬೇಕಾಗತ್ತೆ ಸರ್ ತನಿಖೆ ಮಾಡಬೇಕಾಗತ್ತೆ ನಿಜನ ಸುಳ್ಳ ಅನ್ನುವಂಥದ್ದು ಒಂದು ವೇಳೆ ಏನಾದರೂ ಸತ್ಯ ಆಗಿದೆ ಆದ್ರೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಥವಾ ಇಲ್ಲಿ ಪಾಲಿಕೆ ಮಾಜಿ ಪಾಲಿಕೆ ಸದಸ್ಯರು ಶಾಸಕರ ವಿರುದ್ಧವಾಗಿ ಮಾಡ್ತಾ ಇರುವಂತಹ ಆರೋಪ ವೈಯಕ್ತಿಕ ಕಾರಣಕ್ಕೋ ಅಥವಾ ದ್ವೇಷಕ್ಕೋ ಬೇರೆ ರಾಜಕೀಯ ಕಾರಣಕ್ಕೋ ಮಾಡಿದ್ದೆ ಆದ್ರೆ ಅದು ಒಬ್ಬ ಜನಪ್ರತಿನಿಧಿಯ ತೇಜೋವಧೆ ಮಾಡಿದಾಗ ಆಗತ್ತಲ್ಲ ನಮ್ಮ ಕಾಲ ಹಾಗಾಗಿ ಇಲ್ಲಿ ಸತ್ಯನ ಸುಳ್ಳ ಅನ್ನುವಂಥದ್ದು ಮೊದಲು ತಿಳಿಯ ಬರಬೇಕಾಗತ್ತೆ ಮುನಿರತ್ನ ಅವರು ಇದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಇವತ್ತು ಏನಾದ್ರೂ ಅದ್ರ ಬಗ್ಗೆ ದೂರು ಕೊಡೋದು ಅಥವಾ ಏನಾದ್ರೂ ಮಾಡ್ತಾರಾ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಸತ್ಯ ಆಗಿದ್ದೆ ಆದ್ರೆ ಅವ್ರಿಗೂ ಕೂಡ ತಪ್ಪು ಮಾಡಿದಾಗತ್ತೆ ಅಥವಾ ಇವರು ರಾಜಕೀಯ ಕಾರಣಗಳಿಗಾಗಿ ಮೇಲು ನಾಯಕರ ಅವ್ರ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರೆ ಅದು ಕೂಡ ತಪ್ಪಾಗತ್ತೆ ಯಾಕಂದ್ರೆ ಅವರು ಶಾಸಕರಾಗಿರುವಂತವ್ರು ಶಾಸಕರ ಒಂದು ತೇಜೋವಧೆ ಮಾಡಿದಾಗತ್ತೆ ಮೇಲು ನಾಯಕರು ಏನಾದ್ರು ಒಂದು ವೇಳೆ ಸುಳ್ಳು ಹೇಳಿದ್ದೆ ಆಗಿದ್ರೆ ನಿಜ ಹೇಳಿದ್ದೆ ಆಗಿದ್ರೆ ಅದು ಮುನಿರತ್ನ ಅವ್ರ ತಪ್ಪು ಕೂಡ ಆಗತ್ತೆ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ನೋಡ್ಬೇಕಾಗತ್ತೆ ಗಮನಿಸ್ಬೇಕಾಗತ್ತೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವು